ಹಲೋ ಗೈಸ್ ಇವತ್ತಿನ ಪ್ರಮುಖವಾದಂಥ ಪಂದ್ಯ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಮ್ಮ ಟೀಮ್ ಇಂಡಿಯಾ ಟಾಸ್ನ ಸೋತಿ ಬ್ಯಾಟಿಂಗ್ನ ಆಡ್ತಾರೆ ರೋಹಿತ್ ಶರ್ಮಾ ಹೇಳ್ತಾರೆ ಟಾಸ್ ಸೋತಿದ ಮೇಲೆ ನಾನು ಬ್ಯಾಟಿಂಗ್ ಆಡೋಕ್ಕೆ ಇಷ್ಟಪಡ್ತೀನಿ ಅಂತ ಆದರೆ ಟೀಮ್ ಇಂಡಿಯಾ ಬ್ಯಾಟಿಂಗಲ್ಲಿ ಹೇಳ್ಕೊಳ್ಳೋ ರೀತಿ ಪ್ರದರ್ಶನವನ್ನು ಕೊಟ್ಟಿಲ್ಲ ಅಂತ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ ಕೆ ಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ ಇಬ್ರು ಮೂರು ಜನ ಕೂಡ ಫ್ಲಾಪ್ ಆದರು ಹಾರ್ದಿಕ್ ಪಾಂಡ್ಯ ವಿರಾಟ್ ಕೊಹ್ಲಿ ಚೆನ್ನಾಗೇ ಆಡಿದ್ರು ನಮ್ಮ ಟೀಮ್ ಇಂಡಿಯಾ ಫೈನಲಿ ಸ್ಕೋರ್ ಮಾಡಿದ್ದೆ ಎಷ್ಟಪ್ಪ ಅಂದರೆ ಒನ್ ಸಿಕ್ಸ್ಟಿ ಏಯ್ಟ್ ರನ್ಸ್ಗಳನ್ನು ಸ್ಕೋರ್ ಮಾಡ್ತಾರೆ ಆಪೋಸಿಟ್ ತಂಡ ಇಂಗ್ಲೆಂಡು ನೋ ಲಾಸ್ ಹಂಡ್ರೆಡ್ ರನ್ಸ್ನ ಪಾರ್ಟ್ನರ್ಶಿಪ್ ಕೂಡ ಕೊಡ್ತಾರೆ ಜೋಸ್ ಬಟ್ಲರ್ ಹ್ಯಾಲೆಕ್ ಸೇಲ್ಸ್ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರಪ್ಪ ಅಂದರೆ ಯಾರು ಯಾರು ಕರೆಕ್ಟಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತನ ಗೊತ್ತಾಗ್ತಿಲ್ಲ ಎಲ್ಲರೂ ಕೂಡ ನಾಯಿ ಹೊಡೆದಂಗೆ ಓಡಿಸಿಕೊಂಡ್ರು ನಮ್ಮ ಟೀಮ್ ಇಂಡಿಯಾ ಇವತ್ತಿನ ಪಂದ್ಯವನ್ನು ಸೋಜಿದೆ ಅಂತ ಹೇಳ್ಬೋದು ಗೆಲ್ಲಬೇಕಾದಂಥ ಪಂದ್ಯ ಅಂದರೆ ನಮ್ಮ ತಂಡ ಕರೆಕ್ಟಾದ ಬೌಲಿಂಗ್ ಮಾಡಿದರೆ ಆರಾಮಾಗಿ ಪಂದ್ಯವನ್ನು ಈಸಿಯಾಗಿ ಗೆಲ್ಬೋದಾಗಿತ್ತು ಆದರೆ ನಮ್ಮ ತಂಡ ಪಂದ್ಯವನ್ನು ಗೆಲ್ಲೋಕೆ ಆಗಿಲ್ಲ ಬೇಜಾರಾಗ್ತಿದೆ ಪಾಕಿಸ್ತಾನ ತಂಡ ಕಲಪೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಗ್ರೂಪ್ ಸ್ಟೇಜಲ್ಲಿ ಫೈನಲ್ಗೆ ಹೋಗಿದ್ದರೆ ನಮ್ಮ ಟೀಮ್ ಇಂಡಿಯಾ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಕೊಟ್ಟು ಮನೆಗೆ ಉಳಿದಿದ್ದಾರೆ ಅಂತ ಹೇಳಬಹುದು ಮನೆಗೆ ಬರೋ ಪರಿಸ್ಥಿತಿ ಬಂದಿದೆ ವಿರಾಟ್ ಕೊಹ್ಲಿ ಅವರು ಐವತ್ತು ರನ್ ನೋಡಿದ್ರು ಅಲ್ಲಿ ಬಾಲ್ಗೆ ಒಂದು ಬಂದಿದ್ರೆ ಇನ್ನೊಂದು ರನ್ ಎಕ್ಸ್ಟ್ರಾ ಹೊಡೆದಿದ್ರೆ ನಮ್ಮ ಟೀಮ್ ಇಂಡಿಯಾಗೆ ಚಾನ್ಸ್ ಇರ್ತಿತ್ತು ಆದರೆ ಬೌಲಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಫಸ್ಟ್ನೇ ಓವರ್ ಗೊತ್ತಾಯಿತು ಗೊತ್ತಾಯ್ತು ನಮ್ಮ ತಂಡ ಇವತ್ತು ಗೆಲ್ಲೋಕೆ ಆಗಲ್ಲ ಅಂತ ಫಸ್ಟ್ ಸಿಕ್ಸ್ ಓವರ್ ಡಾಮಿನೇಟ್ ಮಾಡಿ ಬಿಸಾಕಿದ್ರು ಇವತ್ತಿನ ಪಂದ್ಯವನ್ನು ಸೋತಾಗಿದೆ ನಮ್ಮ ಟೀಮ್ ಇಂಡಿಯಾ ಬೇಜಾರಾಗ್ತಿದೆ ವಿಡಿಯೋ ಮಾಡೋಕ್ಕೂ ಕೂಡ ನನ್ನ ಕೈಯಲ್ಲಿ ಆಗ್ತಿಲ್ಲ ಆ ರೀತಿ ಬೇಜಾರಾಗ್ತಿದೆ ಇಬ್ಬರು ಆಟಗಾರರು ಕೂಡ ಆಡಿದ್ರು ಆಲಕ್ಸ್ ಎಸ್ ಬಟ್ಲರ್ ತೋರಿಸಿದ್ದಾರೆ ಯಾವ ರೀತಿ ಆಡಬೇಕು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ